ನೋಡ್ರಿ ಸಾಮಾನ್ಯವಾಗಿ ಈ ಬೆಕ್ಕು ಸಾಕಿರ್ತಾರೆ, ಬೆಕ್ಕು ತೊಳ್ಕೋದು ಕೂತಿದ್ದ ಅವ ಮನಿ ಮುಂದೆ ಶೂ ಶೂ ಬೆಕ್ಕು ಒದರ್ತಿತ್ತು ಮ್ಯಾವ್ ಮ್ಯಾವ್ ಬಾಜು ಮನೆಯ ಒಂದ ಏ ಹುಚ್ಚ ಬೆಕ್ಕಿಗೆ ತೊಳಿತಾರ ಥಂಡ್ಯಾಗ ತೊಳಿಬೇಡಲೇ ಸಾಯ್ತದದು ಸಾಯ್ತ ತೊಳಿಬೇಡ ಇಷ್ಟೊಂದ ಬೆಕ್ಕು ತೊಳ್ಕೋ ಕೂತಾವಂದ್ರೆ ನನ್ನ ಬೆಕ್ಕನ ಮಗನ ನಾ ಬೆಕ್ಕನ ಮಾಡವ ನೀ ಯಾವಲೇ ಹೇಳವ ಅಂದ ಮಾ ಟಿಕ್ಕಿದ್ದ ಬೆಕ್ಕು ತೊಳೆಯವ ಇವ ಅಂದ ಮನೆ ಬಾಜುಕೊಂಡು ನನಗ್ಯಾಕೆ ಬಿಡಪ್ಪ ಕರ್ಮ ಅಂದ ಹೋದ ಹೋಗಿ ಬರೋಬ್ಬರ ಮಧ್ಯಾಹ್ನ ಎರಡಕ್ಕೆ ಬಂದ ಎರಡಕ್ಕೆ ಬಂದ ಬೆಕ್ಕು ಸತ್ತಿತ್ತು ಇವಾಗ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ ಮನೆಯ ಬಾಜುಕನ ಹೇಳ್ದ ಸತ್ತಿದ್ದಲ್ಲ ಸತ್ತಿಲ್ಲ ಸತ್ತಿಲ್ಲ ಬೆಕ್ಕು ತೊಳಿಬೇಡಲಿ ತಣ್ಣೀರಾಗ ತೊಳಿಬೇಡ ಹೇಳ್ದೆ ಸತ್ತಿಲ್ಲ ಇವ ಅಂದ ಏ ದೇವ್ರ ಹಣೆ ಮಾಡಿ ಹೇಳ್ತೀನಪ್ಪ ಅದು ತೊಳೆ ಮುಂದೆ ಸತ್ತಿಲ್ಲ ಮತ್ತೆ ಹೆಂಗೆ ಸತ್ತಲೆ ಏನಿಲ್ಲ ತೊಳೆದು ಜಲ್ದಿ ಒಣಗಲೆ ಹಿಂಡಿನ ಅವಾಗ ಸತ್ತದೆ ಅವ ನೋಡ್ರಿ ಮಹಾತ್ಮಾತ್ನಾಗ ಎಷ್ಟೊಂದು ಹಾಸ್ಯ ಮಹಾತ್ಮಾತ್ನಾಗ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳ್ಬೇಕಂದ್ರೆ ಮಹಾತ್ಮಾತ್ನಾಗ ಎಷ್ಟೊಂದು ಹಾಸ್ಯ ರೀ ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತೇವೆ ನಾವು ಗಂಡಸರು ಯಾವ್ಯಾವ ನಮೂನಿ ಇತ್ತಿರ್ತೇವೆ ಬಸ್ಸಿಗೆ ಕಾಯ್ತಿರ್ತೇವೆ ನಿಂತಿರ್ತೇವೆ ಸೈಕಲ್ ಮೇಲೆ ನಮ್ಮ ನಿಮ್ಮ ದೋಸ್ತಿ ಅಂತ ತಿಳ್ಕೊರಿ ಬರ್ತಾನೆ ಬ್ರೇಕ್ ಹಾಕಿ ನಿಂತು ಕೇಳ್ದ ಯಾಕ್ರಿ ಬಸ್ಸಿಗೆ ನಿಂತಿದ್ರಿ ಮನುಷ್ಯ ಬಸ್ ಸ್ಟಾಪ್ನಾಗ ಬಸ್ಸಿಗೆ ನಿಂದಿರ್ತಾನೆ ಅಲ್ರಿ ಕಾಯ್ಕೋತ ಮತ್ತೆ ಅದಕ್ಕೆ ನಿಂದಿರ್ತಾನ್ರಪ್ಪ ನಿತ್ತೋನಿಗೆ ಭಯಂಕರ ಸಿಟ್ಟು ಬಂತು ನಿತ್ತೋ ಅಂದ ಇಲ್ಲಪ್ಪ ಇಲ್ಲಿ ವಿಮಾನ ಬರೋದಿತ್ತು ಅದಕ್ಕೆ ನಿಂತಿದ್ದೆ ಯಾರು ಸತ್ತಿರ್ತಾರೆ ರೀ ಹೊತ್ಕೊಂಡು ಒಯ್ತಿರ್ತಾರೆ ಅವ್ರದಕ್ಕೆ ಅವ್ರಿಗೆ ರಗಡಾಗಿರ್ತದೆ ಹೊತ್ಕೊಂಡು ಒಯ್ಲಾತಿದ್ರು ಇವ ನಡು ಹೋಗಿ ಕೇಳ್ದ ಸತ್ತಾನ್ರಿ ಹೊತ್ಕೊಂಡು ಹೊಂಟ್ರೆ ಭಾಳ ಸಿಟ್ಟು ಬಂತು ಹೊತ್ಕೊಂಡು ಹೊಂಟ್ರ ಅಂದ್ರು ಇಲ್ಲಪ್ಪ ಅವನಿಗೆ ಹಂಗೆ ಕುಂಡ್ರು ಚಟ ಅದ ನಮಗೆ ಹೊತ್ಕೊಂಡು ತಿರುಗಾಡು ಚಟ ಅದ ಹೇಳ ಯಾವ್ದಾರು ಆಫೀಸರ್ ಮನೆಗೆ ಹೋಗ್ತೀರಿ ಕಾಲಿಂಗ್ ಬೆಲ್ ಏನಂಗಿಲ್ಲ ಬಾಗಲ ಬರಸ್ದೇವು ಒಳಗೆ ಹೆಣ್ಮಕ್ಳಿದ್ರು ತೆಗೆದು ಬಾಗಲ ಹೆಣ್ಮಕ್ಳು ಕೇಳಿದ್ರು ಯಾರು 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 ಬೇಕಾಗಿತ್ತು ಇವ ಹೊರ ನೇತಾವ ಸಾಹೇಬ್ರ ಅದಾರ್ರಿ ಹೆಣ್ಮಕ್ಳು ಹಾ ಅದಾರ್ರಿ ಇವ ಏನು ಮಾಡ ಅದಾರ್ರಿ ಅವರು 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 ಬಾತ್ರೂಮ್ಗೆ ಹೋಗ್ಯಾರಿ ಇವ ಸುಮ್ಮನೆ ನಿಂದಿರಲಿಲ್ಲರಿ ಜಳಕ್ಯಾಕ್ರಿ ಬಾತ್ರೂಮ್ ಜಳಕ್ಯಾಕೆ ಹೋಗ್ತಾರಲ್ರಿ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳು ಅಂದ್ರು ಇಲ್ರಿ ಗೂಟಿ ಹೇಳಕ್ ಹೋಗ್ಯಾರ ಹೋಗ್ತೀರಿ ಎಷ್ಟರ ಹಾಸ್ಯ ಭಯಂಕರ ಉದ್ದಿದ್ರು ಕಷ್ಟನೇ ಗಿಡ್ಡಿದ್ರು ಕಷ್ಟ ಭಯಂಕರ ಉದ್ದಿದವ ಎಲ್ಲೇರೆ ಸಿನಿಮಾ ಹಾಲ್ನಾಗ ಹೋಗಿ ಕೂತತ್ತೆ ಹಿಂದಿಂದ ಆವಾಜ್ ಬರ್ತದ ಓಪ ಓ ತಲಿ ತೆಗೀಜರ ಸಿನಿಮಾ ನೋಡಕ್ ಬಂದೇವು ಏನು ತಲಿ ನೋಡಕ್ ಬಂದೇವನ ಬಸ್ನಾಗ ಹೋಗಿ ಕೂತ ಮುಂದಿಂದ ಆವಾಜ್ ಬರ್ತದ ಸೀಟ್ನ ಮುಂದಿನ ಸೀಟ್ನವ ಓಪ ಓ ಕಾಲ್ ತೆಗಿ ತೆಗಿ ಕಾಲ ತೊಡಗಿ ಬಂದು ಹತ್ಲಾಗತ್ತವ ಇಂಥವ ತಲಿ ಎಲ್ಲಿ ತೆಗೆದಿಡು ಕಾಲು ಎಲ್ಲಿ ತೆಗೆದಿಡು ಇಂಥವ್ ಬಜಾರ್ನಾಗ ಹೊಂಟಿದ್ದ ಒಂದು ಬಾಯಿ ಬುಟ್ಟಿ ಇಟ್ಕೊಂಡು ಕೂತಿಲ್ಲ ಬಜಾರ್ನಾಗ ಹೊಂಟಿದ್ದ ಭಯಂಕರ ಎತ್ತರ ಮನುಷ್ಯ ಆ ಹೆಣ್ಮಗಳು ಮುಂದಿತ್ತ ನಿತ್ತು ಕೇಳ್ದ ಬಾಯಿ ಈ ನಿಂಬೆ ಹಣ್ಣು ಹ್ಯಾಂಗ ಡಜನ್ ಬಾಯಿಗೆ ಭಯಂಕರ ಸಿಟ್ಟು ಬತ್ತು ಬಾಯಿ ಅಂದ್ಲು ಏ ಅಪ್ಪ ನಮ್ಮಪ್ಪ ಬಗ್ಗಿ ನೋಡು ನಮ್ಮಪ್ಪ ಅವು ನಿಂಬೆ ಹಣ್ಣಲ್ಲ ಮೋಸಂಬಿ ಅದು ಅವ ಆಟ ಹತ್ರದ ನಿಂಬೆ ಹಣ್ಣು ಕಾಣತಾವ್ ರೀ ಅವನಿಗೆ ಎಷ್ಟಂದ್ರೆ ಹಾಸ್ಯ ಮಾತು ಮಾಡಿದೆ ಸಣ್ಣ ಹುಡುಗರು ಇತ್ತವ್ರಿ ಹಾಸ್ಯ ಸಣ್ಣ ಹುಡುಗರು ಅಂದ ತಕ್ಷಣ ನನಗೇನು ನೆನಪಾಯ್ತು ಸಣ್ಣ ಹುಡುಗರು ಏನು ಮಾಡಿದ್ರು ಚಂದ ಶಾಲಿಗೆ ಒಬ್ಬ ಲೇಟಾಗಿ ಬಂದ ಮಾಸ್ಟರ್ ಕೇಳಿದ್ರು ಯಾಕೋ ಲೇಟಾಗ್ಯದ ಹುಡುಗಂದ ಸರ್ ತಡ ಆಯ್ತು ರೀ ತಡ ಯಾಕಾಯ್ತು ಲೇಟ್ ಆಯ್ತು ಹೇಳ್ರಿ ಮಗನ ತಡ ಅಂದ್ರು ಒಂದೇ ಲೇಟ್ ಅಂದ್ರು ಒಂದೇ ಹೇಳ ಸರ ನಮ್ಮ ದೋಸ್ತ 100 ರೂಪಾಯಿ ಕಳ್ಕೊಂಡಿದ್ದ ಕಳ್ಕೊಂಡ್ರೆ ಅವ್ನು ಹುಡುಕಾಡತ್ತಿದ್ದ ಅವ್ನು ಹುಡುಕಾಣ ಹುಡುಕಾಡ್ತಿದ್ದ ಲೇ ನೀ ಬರೋ ಸಾಲಿಗೆ ಜಲ್ದಿ ಹುಡುಕಾಣ ಹುಡುಕಾಡ್ತಿದ್ದ ನೀ ಬರೋ ಸಾಲಿಗೆ ಜಲ್ದಿ ಸರ ನಮ್ಮ ದೋಸ್ತ 100 ರೂಪಾಯಿ ಕಳ್ಕೊಂಡಿದ್ದ ಅವ್ನು ಹುಡುಕಾಡತ್ತಿದ್ದ ಅವ ಹುಡುಕಾಡಲ್ಲ ಲೇ ನೀ ಬರೋ ಸಾಲಿಗೆ ಜಲ್ದಿ ಆ ಹುಡುಗಂದ ಸರ ಆ 1 ರೂಪಾಯಿ ಮೇಲೆ ನಾನೇ ಕಾಲು ಇಟ್ಕೊಂಡು ನಿಂತಿದ್ದೆ ಹೇಳ್ರಿ ಹುಡುಗರು ಏನು ಮಾಡಿದ್ರು ಚಂದ್ರ ಸುಳ್ಳು ಹೇಳು ಕಾಂಪಿಟೇಷನ್ ಇಟ್ಟರು ಒಂದು ಸುಳ್ಳಿಗೆ 10 ಮಾರ್ಕ ಸಾಲ್ಯಾಗ ಒಬ್ಬನಿಗೆ ಹೆಸರು ಹೇಳಪ್ಪ ಒಂದು ಸುಳ್ಳು ಅವ ಎದ್ದ ಸರ ಸರ ನಮ್ಮ ಮನ್ಯಾಗ ರೀ ನಮ್ಮ ಮನ್ಯಾಗ ರೀ ಮತ್ತು ನಮ್ಮ ಮನ್ಯಾಗ ರೀ ಚಾ ಮಾಡ್ತಾರೆ ಸರ್ ಚಾ ಮಾಡೋಣ ನಮ್ಮ ಮನ್ಯಾಗ ರೀ ಚಾ ಮಾಡ್ತಾರಲ್ರಿ ಚಾ ಮಾಡೋಣ ನಮ್ಮ ಅವ್ವ ಅದರಲ್ರಿ ನಮ್ಮವ್ವ ನಮ್ಮವ್ವ ಕಪ್ನ್ಯಾಗ ಸೋಸಾಳ್ರಿ ಸರ್ ಕಪ್ನ್ಯಾಗ ಸೋಸಣ ನಮ್ಮ ಪಪ್ಪ ಅದನಲ್ರಿ ಆ ಕಪ್ ತೊಗೊಂಡು ಒಂದೇ ಸಲ ಗಟಕ್ಕತ್ ಕುಡಿದಾನೆ ರೀ ಸುಡು ಸುಡು ಛಾ ಮಾಸ್ತರದ್ರೆ ಭಾರಿ ಅದಮ್ಮ ನಿಮ್ಮ ಪನ ಹೋಗ್ತದನಪ್ಪ 5 ಮಾರ್ಕಸ್ ನೀ ಕುಂಡ್ರ ನೀ ಹೇಳಪ್ಪ ಅವ ಆಯ್ತಾ ಸರ ಸರ ನಮ್ಮ ಮನೆಯಾಗ ಚಾ ಮಾಡ್ತಾರೆ ಸರ್ ಚಾ ಮಾಡ್ಯಾನೋ ನಮ್ಮ ಮನೆಯಾಗ ರೀ ಮತ್ತು ನಮ್ಮ ಮನೆಯಾಗ ರೀ ಸರ್ ಚಾ ಮಾಡ್ಯಾನ ಅದು ಕಿಟ್ಲ್ಯಾಗ ಸೋಸರ ಸರ್ ಕಿಟ್ಲ್ಯಾಗ ಸೋಸರ ನಮ್ಮ ಪಪ್ಪ ಅದನಲ್ ರೀ ನಮ್ಮ ಪಪ್ಪ ರೀ ಆ ಕಿಟ್ಲಿ ತೊಗೊಂಡು ಒಂದೇ ಸಲ ಘಾಟ ನಿಮ್ಮಪ್ಪ ನಾನು ಆಗ್ತದ
ಏಳು ಮಾರ್ಕಸ್. ಇನ್ನೊಬ್ಬ ಭಾಳ ತುಂಟಿದ್ದಾರೆ ಸಾಲ್ಯಾಗ, ಭಯಂಕರ ತುಂಟಿದ್ದಾರೆ. ಅವನಿಗೆ ಸರ್ ಏಳು ನಿದ್ದೆ ಗಂಡಾಗಿದ್ದ. ಏನು ಸರ್ ಏನ್ರಿ? ಲೇ ಲಕ್ಷ ಕೊಟ್ಟು ಕೇಳಿಲಿ, ಲಕ್ಷ ಕೊಟ್ಟು ಕೇಳಿಲಿ. ಇಷ್ಟ ಅಂದ್ರು ಸರ್ ಹುಡುಗಂದ. ಸರ ನಮ್ಮ ಮನ್ಯಾಗ ಒಂದು ರೂಪಾಯಿ ಕೊಡಕ್ಕಳತ್ತಾರೆ, ನಿನ್ನ ಲಕ್ಷ ಎಲ್ಲಿತ್ತಿರಲಿ ನಿಮ್ಮದು ಕೇಳಕ್ಕ. ಏಯ್ ಚಿತ್ತ ಇಲ್ಲಿಟ್ಟು ಕೇಳು ಅಂದೆ ಮಗನೇ, ಇಲ್ಲಿ ಚಿತ್ತ ಇಲ್ಲಿಟ್ಟು ಕೇಳು ಅಂದೆ. ಹೇಳಿ ಸರ್ ಒಂದು ಸುಳ್ಳು ಹೇಳು. ಅವ ಹೇಳ್ದ ಏನು ಹೇಳ್ದ? ಸರ ಸರ ಮತ್ತು ಅಳಗ್ಯಾಡಬೇಡ. ಸರ ಸರ ಮತ್ತು ಅಳಗ್ಯಾಡಬೇಡಲಿ. ಸರ ಮತ್ತು ನಮ್ಮ ಅಪ್ಪದಾನಲ್ರಿ, ನಮ್ಮ ಅಪ್ಪ ರೀ ಮೊದಲು ಎರಡು ಕಪ್ ನೀರು ಬಾಯಿ ಹಾಕೋತಾನ್ರಿ, ಆಮೇಲೆ ಎರಡು ಚಮಚೆ ಸಕ್ರೆ ಬಾಯಿ ಹಾಕೋತಾನ್ರಿ, ಆಮೇಲೆ ಎರಡು ಚಮಚೆ ಚಾಪುಡಿ ಬಾಯಿ ಹಾಕೋತಾನ್ರಿ, ಆಮೇಲೆ ಸ್ವಲ್ಪ ಹಾಲು ಹಾಕೋತಾನ್ರಿ, ಆಮೇಲೆ ತಾನೇ ಹೋಗಿ ಒಲಿ ಮೇಲೆ ಕುಂಡಿರ್ತಾನ್ರಿ. ಸುಳ್ಳು ಹೇಳೋದು ಈ ನಮ್ಮನೆ ಸುಳ್ಳು ಹೇಳೋದ ನೋಡ್ರಿ. ಈ ಟೆಲಿಫೋನ್ ಮೊಬೈಲ್ಗಳು ಎಂತಿಂಥ ಸಟ್ಗಳು ಹೊಂಟವು. ಮೊಬೈಲ್ ಇಷ್ಟು ದೊಡ್ಡ ಮೊಬೈಲ್ ಹೆಂಗೆ ಹೆಂಗೆ ಮಾತಾಡ್ತಿರ್ತಾರೆ? ಆನ್ ಮಾಡಿದೆವು. ಹಲೋ, ರಾಂಗ್ ನಂಬರ್. ಮೊದಲೇ ಬಾಯ್ ಬಾಯ್ ಬಿಡ್ಕೊಂಡಿದ್ದ ರಾಂಗ್ ನಂಬರ್ ಅಂತ. ಇನ್ನು ಇಷ್ಟಿಷ್ಟೇ ಮೊಬೈಲ್ ಬರ್ತಾವ, ಇಷ್ಟಿಷ್ಟೇ ಸಣ್ಣ ಬಟನ್ ಟೈಪ್ ಮೊಬೈಲ್ ಬರ್ತಾವ. ಒಬ್ಬವ ನಮ್ಮ ದೋಸ್ತ ಮೊಬೈಲ್ ಮಾತಾಡಕ್ಕೆ ಹೋಗಿ ಗಟಕ್ಕತ್ ಮೊಬೈಲೇ ನುಂಗಿಬಿಟ್ಟ. ನುಂಗ್ತಾ ನುಂಗಿಬಿಟ್ಟ ನನಗೆ ಬಂದು ಹೇಳಿದರು, ಪ್ರಶಾಂತ್ ಚೌಧರಿ ನಿಮ್ಮ ದೋಸ್ತ ಮೊಬೈಲ್ ನುಂಗ್ಯಾರ. ನಾನು ಹಾ ಅದೇ ಹಂಗ್ರಿ ಅಂದ. ಹೌದು ಮೊಬೈಲ್ ನುಂಗ್ಯಾರ. ಯಾರು ನುಂಗ್ಯಾನೋ? ಸಂಗಪ್ಪಣ್ಣ ನುಂಗ್ಯಾನ. ನಾ ಹೇಳಿದೆ ಸಂಗಪ್ಪಣ್ಣನ ಬಳಿ ಹೋದೆ. ಯಾಕೋ ಸಂಗು ಮೊಬೈಲ್ ನುಂಗಿ ಅಂತಲ್ಲ ಸಂಗು ಅಂದ. ನುಂಗ್ಯಾವ ನುಂಗ್ಯಾವ ಅಲ್ಲ ಮತ್ ತ್ರಾಸ ಅಜ್ಜಿ ಬಾ ತ್ರಾಸ ಆಗೋದಿಲ್ಲ ಆಗೋದಿಲ್ಲ ತ್ರಾಸ ಆಗೋದಿಲ್ಲ ಅಲ್ಲ ಮತ್ತೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಬರ್ತಾವ ಒಳಗೆ ಎಲ್ಲ ಬರ್ತಾವ ಒಳಗೆ. ಕರೆನ್ಸಿ ಹಾಕೋದಿನಿ ಒಳಗೆ ಹಾಕೋತೀನಿ. ಮೆಸೇಜ್ ಬರ್ತಾವ ಒಳಗೆ ಬರ್ತಾವ ಮತ್ತೆ ತ್ರಾಸೇ ಆಗೋದಿಲ್ಲ. ಅಜ್ಜಿ ಬಾ ತ್ರಾಸ ಆಗೋದಿಲ್ಲ ಒಟ್ಟು ಒಟ್ಟ. ಏ ಹಂಗೇನಿಲ್ಲ ತ್ರಾಸ ಆಗೋದಿಲ್ಲ ಏನಿಲ್ಲ ತ್ರಾಸ ಆಗ್ತದ. ನಾ ಕೇಳಿದೆ ಯಾವಾಗ ತ್ರಾಸ ಆಗ್ತದ? ಏನಿಲ್ಲ ಚಾರ್ಜಿಂಗ್ ಹಚ್ಚು ಟೈಮ್ಗೆ ಬಾ ತ್ರಾಸ ಆಗ್ತದೆ. ಭಾಳ ಕಷ್ಟ ರೀ, ಏನು ಮಾಡ್ತೀರಿ? ಜೋಗಿ ಎಲ್ಲೆಲ್ಲಿ ಹುಟ್ಟಂಗಿಲ್ಲ. ಆ ಇಬ್ಬರು ಗಂಡ ಹೇಳ್ತಿದ್ರು ಪಾಪ ಏನೋ ಕೆಲಸದಿಂದ ಅವರು ಒಂದು ಒಂದು ಪ್ಯಾಟಿಗೆ ಬಂದಿದ್ರು ಸಿಟಿಗೆ. ಅಲ್ಲಿ ಬಂದರು ಇಬ್ಬರು ಲಾಜಿಂಗ್ ಒಂದು ಹಿಡಿದ್ರು, ಯಾಕಂದ್ರೆ ಭಾಳ ರಾತ್ರಿ ಆಗಿತ್ತು. ಗಂಡ ಹೆಂಡತಿ ಲಾಜಿಂಗ್ ಹಿಡಿದ್ರು. ಇನ್ನೇನು ಮರುದಿವಸ ಒಂದು ಸ್ವಲ್ಪ ಕೆಲಸ ಉಳಿದಿತ್ತು, ಅದು ಮುಗಿಸ್ಕೊಂಡು ಹೋಗ್ಬೇಕಂತ ಲಾಜಿಂಗ್ ಹಿಡಿದ್ರು. ಹೋಗಿ ಲಾಜಿಂಗ್ನಾಗ ರೆಸ್ಟ್ ಮಾಡಿದ್ರು. ರಾತ್ರಿ ಹೋದರು ಬೆಳಗಿನ ಜಾವ ಎದ್ದರು. ಇಷ್ಟು ಉದ್ದು ಬಿಲ್ ಬಂದಿತ್ತು. ಲಾಜಿಂಗ್ ಬಾಡಿಗೆ ಇದ್ದಿದ್ದು 200 ರೂಪಾಯಿ, ಇದು ಆಗಿದ್ದು 800 ರೂಪಾಯಿ. ಅವರಂದರು ಅಲ್ರಿ ಯಾಕ್ರಿ ಇಷ್ಟು ಇಷ್ಟು ಬಿಲ್ ರೀ? ನಾವೇನು ರೀ ಬರೀ ರೂಮ್ ಹಿಡಿದೆವು, ಬುತ್ತಿ ನಾವು ಮನೆಯಿಂದ ತಂದಿದ್ದೆವು, ಊಟ ಗಿಟ ಮನೆಯಂದೇ ಮಾಡೇವು ನಾವು, ಇದು ಯಾಕೆ ಇಷ್ಟು ಬಿಲ್ ರೀ? ವೇಟ್ರ ಅಂದ ಅಲ್ರಿ ನೀವು ರಾತ್ರಿ ಬಂದ್ರಿ, ಊಟ ನಮ್ಮಲ್ಲಿತ್ತು ನೀವು ಊಟ ಮಾಡಿಲ್ಲ, ಅದು ನಿಮ್ಮ ತಪ್ಪು. ಅದ್ರ 150 ಅಲ್ರಿ ನಾವು ಊಟ ಮಾಡಿಲ್ಲ ಅದಕ್ಕೆ ಹೇಳ್ತಾ ಇರೋದು, ಅದು ನಿಮ್ಮ ತಪ್ಪು. ಹೋಲಿ ರಾತ್ರಿ ಊಟ ಆದಮೇಲೆ ಜ್ಯೂಸ್ ಕುಡಿದ್ರಿ, ಎರಡು ಜ್ಯೂಸ್ ತರಿಸಿರಿ ಅಲ್ರಿ ನಾವು ಕುಡಿದೇ ಅಲ್ರಿ ಜ್ಯೂಸ್ ಕುಡಿದಿಲ್ಲ, ಅದು ನಿಮ್ಮ ತಪ್ಪು. ನಮ್ಮಲ್ಲಿ ಅದ ಅದು ನಿಮ್ಮ ತಪ್ಪು. ಅದನ್ನ ಮತ್ತೆ ಬೆಳಗಿನ ಜಾವ ಮುಂಜಾನೆ ಎದ್ದ ತಕ್ಷಣ ಟಿಫಿನ್ ತೊಗೊಂಡ್ರಿ, ಇಡ್ಲಿ ವಡ ತೊಗೊಂಡ್ರಿ. ಇಲ್ರಿ ನಾವು ಇಡ್ಲಿ ವಡದಿಲ್ಲ, ಅದ ನಮ್ಮಲ್ಲಿ ಹೋಟೆಲ್ನಾಗ ಅದ, ಅದು ನೀವು ತೊಗೊಂಡಿಲ್ಲ, ಅದು ನಿಮ್ಮ ತಪ್ಪ. ಗಂಡ ಅಂದ ಸಾಹೇಬ್ರ ಅಂದ ನೀವು ನನಗೆ 1,000 ರೂಪಾಯಿ ಕೊಡ್ಬೇಕು ಅಂದ. ವೇಟ್ರ ಅಂದ ಯಾಕೆ ಅಂದ ನಿನ್ನೆ ರಾತ್ರಿ ನೀವು ನಮ್ಮ ಹೆಂಡತಿ ಜೋಡಿ ಮಾತಾಡಿದ್ರಿ. ನಾ ಎಲ್ಲಿ ನಿನ್ನ ಹೆಂಡತಿ ಜೋಡಿ ಮಾತಾಡೋಣಪ್ಪ ಅಂದ ವೇಟ್ರ. ಇವ ಅಂದ ಆಕೆ ಮಾತಾಡ್ಲಕ್ಕೆ ತಯಾರಿದ್ಲು, ನೀವು ಮಾತಾಡಿಲ್ಲ. ಆಕೆ ಮಾತಾಡ್ಲಕ್ಕೆ ತಯಾರಿದ್ಲು, ನೀವು ಮಾತಾಡಿಲ್ಲ. ನಾವೇನು ಮಾಡೋದು? ಹಳ್ಳಿ ಮಂದಿನೂ ಇಷ್ಟು ಶಾಣೆ ಇರ್ತಾರೆ. ಒಂದು ಸಲ ಒಂದು ಹಳ್ಳಿಯಲ್ಲಿ ಇರೋದು ಒಂದೇ ಮೈ. ಗಣ್ಯ ವ್ಯಕ್ತಿ ಒಬ್ಬರು ಆ ಒಂದು ಕಾರ್ಯಕ್ರಮ ಬಂದಿದ್ದು. ಯಾವುದಂದ್ರೆ ಒಂದು ಕಟ್ಟಡದ ಉದ್ಘಾಟನೆ ಸಮಾರಂಭ, ಆ ಒಂದು ಸಮಾರಂಭಕ್ಕೆ ಬಂದಿದ್ದು. ಆವಾಗ ಬಂದಾಗ ಊರಾಗ ಒಂದೇ ಒಂದು ಮೈಕ್. ಆ ಮೈಕ್ ಹೆಂಗಿತ್ತಂದ್ರೆ ಒಂದೊಂದು ಸಲ ಕರೆಂಟ್ ಬರ್ತಿತ್ತು, ಒಂದೊಂದು ಸಲ ಬರಂಗಿಲ್ಲ. ಈಗ ಅದು ಮಾತಾಡಿ ಆ ವ್ಯಕ್ತಿ ಮಾತಾಡಿ ಹೋಗಲೇಬೇಕಾಗಿತ್ತು ಮುಂದಿನ ಊರಿಗೆ. ಅದು ಹೆಂಗೇ ಆಗಲಿ ಮಾತಾಡಬೇಕೇ ಅವತ್ತು.
ಪ್ರೋಗ್ರಾಮ್ ಮುಗಿಸ್ಲೇಬೇಕಾಗಿತ್ತು. ಆ ಒಂದು ಸಂದರ್ಭ ಆದ್ರೂ ಒಂದೊಂದ್ಸಲ ಕರೆಂಟ್ ಬರ್ತದೆ, ಒಂದೊಂದ್ಸಲ ಕರೆಂಟ್ ಬರೋಂಗಿಲ್ಲ. ಆವಾಗ ತಪ್ಪು ಕಲ್ಪನೆ ಏನಾಯ್ತು ಕೂತು ಜನರಿಗೆ, ಯಾವ್ಯಾವ ಥರ ತಪ್ಪು ಕಲ್ಪನೆ ಆಗುತ್ತೆ. ಒಂದೇ ಮೈಕ್ ಊರಾಗಿ ಇದ್ದಾಗ ಅದರಲ್ಲಿ ಒಂದೊಂದ್ಸಲ ಕರೆಂಟ್ ಬರುತ್ತೆ, ಒಂದೊಂದ್ಸಲ ಕರೆಂಟ್ ಬರೋದಿಲ್ಲ. ನೋಡಿ ಬಂದರು ಉದ್ಘಾಟನಾ ಸಮಾರಂಭ. ಇವಾಗ ನಾನು ಈ ಕಟ್ಟಡವನ್ನು ಮಾಡಿದ್ದೇನೆ. ಮಹಾನ್ ಮಹಾನ್ ಜನತೆಗೆ ನನ್ನ ಅನಂತ ಅನಂತ ಇವತ್ತಿನ ದಿವಸ ಈ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾನು ದೇನೆ. ಈ ಕಟ್ಟಡ ಕಟ್ಟುವಾಗ ನನಗೆ ಎಷ್ಟೋ ಒಂದು ಮಾನ ಅಪಮಾನ ಅದು. ನನಗೆ ಬಂದು ಹೇಳಿದರು ನೀವು ರೊಕ್ಕ ತಿಂದಿರಿ ಹಂಗೆ ತಿಂದಿರಿ ಅಂದರು. ಅದಕ್ಕೆ ನಾ ಅವರಿಗೆ ಅಂದೆ ಯಾರಿಗೆ ಗೊತ್ತಿಲ್ಲ, ಇವತ್ತಿನ ದಿವಸ ಮಹಿಳಾ ಮಂಡಳದ ಅಧ್ಯಕ್ಷಣಿ ಸುಮೃತಿ ಬಾಯರು ನನ್ನ ಹತ್ರ ಬಂದರು. ನಾನು ಚೇಂಬರಲ್ಲಿ ಒಬ್ಬನೇ ಇದ್ದೆ. ಆಫೀಸ್ನಾಗ ಬಂದು ಹೇಳಿದರು ಅಣ್ಣವ್ರು ನೀವು ರೊಕ್ಕ ತಿಂದಿರಿ ಹಂಗೆ ತಿಂದಿರಿ ಹಿಂಗೆ ತಿಂದಿರಿ ಅಂದರು. ಅದಕ್ಕೆ ನಾನು ಬೇಜಾರಾಗಲಿಲ್ಲ, ಅವ್ರಿಗೆ ಅಂದೆ ಇದು ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನನ್ನ ಎರಡು ಮಾತುಗಳನ್ನು ಸಿದ್ದೇನೆ. ಇಂಥವು ಆಗ್ತಿರ್ತವ್ರ ಘಟನಾ